ಶ್ರೀಮಾನ್ಯ ರಾಹುಲ್ ಗಾಂಧಿ ಅವರ ಜಾತಕಕ್ಕೆ ನಾವು ಬರೋದಾದ್ರೆ ಅವರ ಜಾತಕಕ್ಕೂ ಒಳ್ಳೆ ಯೋಗಗಳಿದ್ದಾವೆ. ಪ್ರಿಯಾಂಕಾ ಗಾಂಧಿ ಅವರ ಜಾತಕ ಪ್ರಬಲವಾಗಿ ಕಂಡು ಬರ್ತಾ ಇದೆ. ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರ ಜಾತಕ ಕಂಪೇರ್ ಮಾಡಿದ್ರೆ ಪ್ರಿಯಾಂಕಾ ಗಾಂಧಿ ಅವರ ಜಾತಕ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇದೆ. 2024ನೇ ಲೋಕಸಭಾ ಚುನಾವಣೆಯಲ್ಲಿ ಮುನ್ನಡೆಯನ್ನು ಅವರು ಸಾಧಿಸಬಹುದು ಅಂತ ಹೇಳಿ ನಾವು ಈ ಒಂದು ಲೆಕ್ಕಾಚಾರದಲ್ಲಿ ನಾವು ಹೇಳಬಹುದು. ಇನ್ನು ರಾಜ್ಯ ಸರ್ಕಾರದ ವಿಚಾರಕ್ಕೆ ನಾವು ಬರೋದಾದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ವಿರೋಧ ಪಕ್ಷದ ನಾಯಕ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರು ಆಗ್ಬೋದು ಅಂಥೇಳಿ ನನ್ನ ಪ್ರಶ್ನೆ ಕೇಳಿದ್ರಿಗೆ ಇಲ್ಲಿ ಬಂದಾಗ ನಾನು ಇದೇ ಸ್ಟುಡಿಯೋಲಿ ಕೂತು ಕಳೆದ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ. ಆ ಕಾರ್ಯಕ್ರಮದಲ್ಲಿ ಸುನಿಲ್ ಕುಮಾರ್ ಅವರಿಗೆ ಒಂದು ಯೋಗ ಇದೆ ಅಂತೇಳಿ ನಾನು ಒಂದು ವಾಕ್ಯವನ್ನು ಅಲ್ಲಿ ಹೇಳಿರ್ತೀನಿ. ವೀಕ್ಷಕರೇ, ನೀವು ಹೋಗಬೇಕಿದ್ರೆ ಇದೇ ಕರ್ನಾಟಕ ಟಿ ವಿಯಲ್ಲಿ ಅದನ್ನು ನೀವು ಸರ್ಚ್ ಮಾಡ್ಬೋದು. ಅಲ್ಲಿ ಸರ್ಚ್ ಮಾಡಿದಾಗ ಸುನಿಲ್ ಕುಮಾರ್ ಅವರಿಗೆ ಒಂದು ಯೋಗ ಇದೆ ಅಂತ ಹೇಳಿದ್ದೆ. ಯಾವ ರೀತಿ ಅಂತ ಹೇಳಿದ್ರೆ, ಸುನಿಲ್ ಕುಮಾರ್ ಅವರು ಈ ರಾಜ್ಯದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ಅಥವಾ ರಾಜ್ಯಾಧ್ಯಕ್ಷರಾಗ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಾಗ್ಬೋದು, ಇದೆರಡರಲ್ಲಿ ಅವರು ಯಾರೇ ಅವರಿಗೆ ಯಾವುದೇ ಒಂದು ಹುದ್ದೆಯನ್ನು ಕೊಟ್ಟರು ಅವರು ಖಂಡಿತವಾಗಿ ಜವಾಬ್ದಾರಿಯಿಂದ ನಿರ್ವಹಿಸ್ತಾರೆ ಅನ್ನೋದು ನನ್ನ ಒಂದು ಆಗ್ರಹಗಳ ಆಧಾರದ ಒಂದು ಲೆಕ್ಕಾಚಾರ ಆಗಿರುತ್ತೆ ವೀಕ್ಷಕರೇ. ಇನ್ನು ಶ್ರೀಮಾನ್ಯ ರಾಹುಲ್ ಗಾಂಧಿ ಅವರ ಜಾತಕಕ್ಕೆ ನಾವು ಬರೋದಾದರೆ ಖಂಡಿತವಾಗಿ ಅವರ ಜಾತಕಕ್ಕೂ ಒಳ್ಳೆಯ ಯೋಗಗಳಿದ್ದಾವೆ. ಅಂದರೆ ಅವರ ಜಾತಕವನ್ನು ನಾವು ಕಂಪೇರ್ ಮಾಡಿದ್ರೆ ಪ್ರಿಯಾಂಕಾ ಗಾಂಧಿ ಅವರ ಜಾತಕ ಪ್ರಬಲವಾಗಿ ಕಂಡು ಬರ್ತಾ ಇದೆ. ಇವತ್ತು ನಾವು ನೋಡಿರ್ಬೋದು, ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆಯಲ್ಲಿ ಲಕ್ಷಾಂತರ ಜನರು ಕಾಲ್ನಡಿಗೆಯನ್ನು ಹಾಕಿದ್ದಾರೆ. ಅದೇ ರೀತಿಯಾಗಿ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯ ಯೋಗಗಳಿದ್ದಾವೆ. ಆದರೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಹುಲ್ ಗಾಂಧಿ ಅವರ ಜಾತಕ ಕಂಪೇರ್ ಮಾಡಿದ್ರೆ ಪ್ರಿಯಾಂಕಾ ಗಾಂಧಿ ಅವರ ಜಾತಕ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಅದರಿಂದ ಪ್ರಿಯಾಂಕಾ ಗಾಂಧಿ ಅವರು ಕಾಂಗ್ರೆಸ್ನ ಒಂದು ಅಧ್ಯಕ್ಷ ಒಂದು ಪದವಿಯಲ್ಲಿ ಅವರು ಮುಂದುವರೆದಿದ್ದೆ. ಆದರೆ 2024ನೇ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗಿ ಒಳ್ಳೆ ಮುನ್ನಡೆಯನ್ನು ಅವರು ಸಾಧಿಸ್ಬೋದು ಅಂತ ಹೇಳಿ ನಾವು ಈ ಒಂದು ಲೆಕ್ಕಾಚಾರದಲ್ಲಿ ನಾವು ಹೇಳ್ಬೋದು.